ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। सिंहासन नम्म हासन टीवी स्वागत नानु बिंदु मोदलिगे हेडलाइन्स अरसिकेरेयल्लि जीतदाळागि जमीनिनल्लि दुडिसिकोळ्ळुत्तिद्द 55क्कू हेच्चु कूलि कार्मिकरु बिडुगडे जिल्लाद्यंत बाबू जगजीवन राम जन्मदिनाचरणे गण्यरिंद स्मरणे बेलूरिन शांति कदडलु मुंदागिरुव व्यक्तिगळन्नु बंधिसि गडिपारु माडुवंते ओत्ताय ಅಕ್ರಮವಾಗಿ ಬಂಧನದಲ್ಲಿರಿಸಿ ಜೀತದಾಳಾಗಿ ಜಮೀನಿನಲ್ಲಿ ದುಡಿಸಿಕೊಳ್ಳುತ್ತಿದ್ದ 55ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರನ್ನು ಬಿಡುಗಡೆಗೊಳಿಸಿ ಸಂಬಂಧಪಟ್ಟ ಆರೋಪಿಗಳ ಮೇಲೆ ಅರಸಿಕೆರೆ ಪೊಲೀಸರು ಕೇಸು ದಾಖಲಿಸಿದ್ದಾರೆ। ಅರಸಿಕೆರೆ ತಾಲೂಕಿನ ಕಸಬ ಹೋಬಳಿಯ ಅಣ್ಣನಹಳ್ಳಿ ಗ್ರಾಮದ ಕಾಂತರಾಜ್ ಎಂಬುವವರ ತೋಟದಲ್ಲಿ ಜೀತದಾಳುಗಳ ಮಾಹಿತಿ ಪಡೆದ ಅರಸಿಕೆರೆ ಡಿವೈಎಸ್ಪಿ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ತೆರಳಿ ಕ್ರಮ ಕೈಗೊಂಡಿದ್ದಾರೆ। ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಕಸಬ ಹೋಬಳಿ ಅಣ್ಣನಹಳ್ಳಿ ಗ್ರಾಮದ ಹತ್ತಿರ ತೋಟದ ಪಕ್ಕ ಜಮೀನಿನಲ್ಲಿ ಶುಂಠಿ ಬೆಳೆಗಾರ ಅರಸಿಕೆರೆ ನಗರದ ವಾಸಿ ಮುನೀಶ್ ಎಂಬುವವನು ದಾವಣಗೆರೆ ಹರಿಹರ ಗುಲ್ಬರ್ಗಾ ಶಿವಮೊಗ್ಗ ತಿಪ್ಟೂರ್ ಶಿರಾ ಮಧುಗಿರಿ ಚಿಕ್ಕನಾಯಕನಹಳ್ಳಿ ಸೊಲ್ಲಾಪುರ ಮೂಲದ ಒಟ್ಟು 55ಕ್ಕೂ ಹೆಚ್ಚು ಜನರನ್ನು ಕೂಲಿ ಕೆಲಸಕ್ಕೆ ಕರೆತರಲಾಗಿತ್ತು। ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಶುಂಠಿ ಕೂಲಿ ಕೆಲಸಕ್ಕೆ ಕರೆದುಕೊಂಡು ಹೋಗಿ ಕೂಲಿ ಕಾರ್ಮಿಕರನ್ನು ಜೀತದಾಳುಗಳಾಗಿ ದುಡಿಸಿಕೊಳ್ಳುತ್ತಿದ್ದ ಅವರಿಗೆ ಸಂಬಳ ನೀಡದೆ ಅವರ ಕುಟುಂಬ ವರ್ಗದವರನ್ನು ನೋಡಿಕೊಳ್ಳಲು ಕಳುಹಿಸದೆ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗಿದೆ। ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ। ಬಾಬು ಜಗಜೀವನ್ ರಾಮ್ ಅವರು ದೇಶದ ಎರಡು ಕಣ್ಣುಗಳು ಇದ್ದಂತೆ ಅನೇಕ ವೇಳೆ ನ್ಯಾಯ ಒದಗಿಸಿಕೊಡಲು ಕಾನೂನಾತ್ಮಕ ಮತ್ತು ಹೋರಾಟದ ಮೂಲಕ ಒಂದು ಶಕ್ತಿಯನ್ನು ಕೊಟ್ಟಿರುವ ಮಹಾನ್ ಚೇತನ ಎಂದು ಕ್ಷೇತ್ರದ ಶಾಸಕ ಪ್ರೀತಂ ಜೇಗೌಡ ಹೇಳಿದರು। ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ನಗರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರದಂದು ಬೆಳಗ್ಗೆ ಅಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ವರ್ಷದ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು। ಶೋಷಿತರಿಗೆ ನೆಡೆದಾಡುವ ದೇವರಾಗಿದ್ದರು। ಚಿಕ್ಕ ವಯಸ್ಸಿನಲ್ಲೇ ಶೋಷಿತರ ಕಾರ್ಮಿಕರ ಮತ್ತು ಬಡವರ ಪರವಾಗಿ ಸರ್ಕಾರದಲ್ಲಿ ಇದ್ದುಕೊಂಡು ನ್ಯಾಯವನ್ನು ಕೊಡಿಸುವ ಕೆಲಸ ಮಾಡುತ್ತಿದ್ದ ಮಹಾನ್ ವ್ಯಕ್ತಿ ಎಂದರು। ಅನೇಕ ಸಂದರ್ಭಗಳಲ್ಲಿ ನ್ಯಾಯವನ್ನು ಒದಗಿಸಿಕೊಡೋದಕ್ಕೆ ಕಾನೂನಾತ್ಮಕವಾಗಿರಬಹುದು ಅಥವಾ ಹೋರಾಟದ ಮೂಲಕ ಒಂದು ಶಕ್ತಿಯನ್ನು ಕೊಟ್ಟಿರುವಂತ ಮಹಾಚೇತನಗಳು ಇವತ್ತು ಬಾಬು ಜಗಜೀವನ್ ರಾಮ್ ಅವರ 115ನೇ ವರ್ಷದ ಜನ್ಮದಿನಾಚರಣೆಯಿಂದ ನನಗೆ ಒಂದು ಕರ್ನಾಟಕದಲ್ಲಿ ಏನು ಇಡೀ ದೇಶ ಆ ಸಂತನನ್ನ ಪೂಜಿಸುತ್ತಾರೆ ಅದೇ ರೀತಿಯಲ್ಲಿ ಶೋಷಿತರಿಗೆ ನಡೆದಾಡುವ ದೇವರಾಗಿ ನಮ್ಮ ಗುರುಪ್ರಸಾದ್ ಅವರು ಹೇಳಿದ ರೀತಿಯಲ್ಲಿ ನಮ್ಮ ಚಿಕ್ಕ ವಯಸ್ಸಿನಿಂದಲೇ ಶೋಷಿತರ ಕಾರ್ಮಿಕರ ಬಡವರ ಪರವಾಗಿ ಸರ್ಕಾರದಲ್ಲಿ ಇದ್ದುಕೊಂಡು ಏನು ನ್ಯಾಯ ದೊರಕಿಸಿಕೊಡಬೇಕು ಆ ನ್ಯಾಯವನ್ನ ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತ ಮಹಾನ್ ವ್ಯಕ್ತಿ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು। ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮಾತನಾಡಿ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಿಸಲು ಜಾಗ ಕೇಳಿದ್ದು ಈಗಾಗಲೇ ಮಂಜೂರಾತಿಯ ಫೈಲ್ ತಹಶೀಲ್ದಾರ್ ಕಚೇರಿಯಿಂದ ಎಸಿ ಕಚೇರಿಗೆ ಬಂದಿದ್ದು ಇನ್ನೊಂದು ವಾರದಲ್ಲಿ ಭೂಮಿ ಮಂಜೂರಾತಿ ಆದೇಶವನ್ನು ನಾನೇ ವೈಯಕ್ತಿಕವಾಗಿ ಕರೆದು ಅವರಿಗೆ ಒಪ್ಪಿಸುತ್ತೇನೆ ಎಂದರು। ಶುಭಾಶಯಗಳನ್ನು ಕೋರ್ತೇವೆ। ಕರೋನಾ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷ ಅತಿ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ನಿಜಕ್ಕೂ ಸಂತೋಷವನ್ನು ತಂದಿದೆ। ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ। ಇದುವರೆಗೂ ಗುರುಪ್ರಸಾದ್ ರವರು ಪೂರ್ಣವಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ। ಅವರ ಬಾಲ್ಯ ಜೀವನದಿಂದ ಹಿಡಿದು ಕೊನೆಯವರೆಗೂ ಅವರು ಸಾಧಿಸಿದ ದಾರಿ ನಡೆದು ಬಂದ ದಾರಿ ಎಲ್ಲನ್ನು ತೋರಿಸಿದ್ದಾರೆ। ಸೊ ಆ ದಾರಿನಲ್ಲಿ ನಡೆಯಬೇಕಾಗಿರುತ್ತೆ। ಅವರ ಒಂದು ಈ ಒಂದು ಜನ್ಮ ದಿನಾಚರಣೆಯ ಒಂದು ನಿಜವಾದ ಅರ್ಥ ಬರಲು ಅವರ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ। ಶಂಕರಾಜ್ ಅವರು ಹೇಳಿದ್ರು ಭೂಮಿ ಕೊಡೋದಕ್ಕೆ ಈಗಾಗಲೇ ಪ್ರಸ್ತಾವನೆ ನಮ್ಮ ತಹಶೀಲ್ದಾರ್ ಆಫೀಸಿಂದ ಎಸಿ ಆಫೀಸಿಗೆ ಬಂದಿದೆ। ಬಹುಶಃ ಇನ್ನೊಂದು ವಾರದಲ್ಲೇ ನಾನು ಅವರಿಗೆ ಭೂಮಿ ಮಂಜೂರಾತಿ ಆದೇಶವನ್ನು ನಾನೇ ಅವರಿಗೆ ವೈಯಕ್ತಿಕವಾಗಿ ಕರೆದು ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲ
ಅದಲ್ಲದೆ ಹಿಂದುಳಿದ ವರ್ಗದವರ ಯಾವುದೇ ವಿಷಯಗಳಾಗಿರಬಹುದು ಅವರು ಮುಕ್ತವಾಗಿ ನನ್ನನ್ನು ಬಂದು ಎಲ್ಲರೂ ಭೇಟಿ ಆಗ್ತಾರೆ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಎಷ್ಟು ಸಹಕಾರ ಮಾಡಕ್ಕೆ ಸಾಧ್ಯ ಪೂರ್ಣ ಸಹಕಾರವನ್ನು ಇದನ್ನ ಮಾಡಿದಿನಿ ಮುಂದೆನ ಮಾಡ್ತೀನಿ ಅಂತ ಹೇಳ್ತಾ साधने माडिदवरिगे सन्मानिसे गौरविसिदरु इदक्के मोदलु नगरद जिल्लाधिकारी कचेरी आवरणदल्लि बाबू जगन्जीवन राम अवर भावचित्रदोंदिगे विविध कला तंडदोंडने मेरवणिगेगे चालने कोडलायितु नगरद प्रमुख रस्तेगळल्लि संचारिसि अंबेडकर भवनदल्लि कोने माडिदरु इदे वेळे जिल्ला पंचायत मुख्य कार्यनिर्वहणाधिकारी कांतराज नगरसभे आयुक्त सिआर परमेश्वरप्प जिल्ला सरकारी नौकरर संघद अध्यक्ष ಈ ಕೃಷ್ಣಗೌಡ ಉಪನ್ಯಾಸಕರು ಹಾಗೂ ಚಿಂತಕರು ಗುರುಪ್ರಸಾದ್ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎಚ್ ವಿ ಮಂಜುನಾಥ್ ಸಮಾಜದ ಮುಖಂಡರಾದ ಶಂಕರಾಜ್ ಇತರರು ಉಪಸ್ಥಿತರಿದ್ದರು ಬೆಳೂರಿನ ಶಾಂತಿ ಕದಡಲು ಮುಂದಾಗಿರುವ ವ್ಯಕ್ತಿಗಳನ್ನು ಬಂಧಿಸಿ ಗಡಿಪಾರು ಮಾಡುವಂತೆ ಸರ್ವ ಸಂಘಟನೆಯವರು ಒತ್ತಾಯಿಸಿದರು ಬೇಲೂರು ತಾಲೂಕು ಹಿಂದುಳಿದ ವರ್ಗಗಳ ತಾಲೂಕು ಅಧ್ಯಕ್ಷ ಧರ್ಮಗೌಡ ಮಾತನಾಡಿ ನೂರಾರು ವರ್ಷಗಳಿಂದ ಬೇಲೂರಿನ ಜನ ಸೌಹಾರ್ದತೆಯಿಂದ ವಾಸ ಮಾಡುತ್ತಿದ್ದು ಇತ್ತೀಚೆಗೆ ಕೆಲವು ಸಂಘಟನೆ ಹೆಸರಿನಲ್ಲಿ ಕೋಮುದ್ವೇಷವನ್ನು ಅರಡುತ್ತಿದ್ದು ಸಾಮಾಜಿಕ ಜಾಲತಾಣ ಮೂಲಕ ನೋಡಿದ್ದೇವೆ ಇವರನ್ನು ಕೂಡಲೇ ಹಾಸನ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಎಂದರು ಮೊನ್ನೆ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಜೀವಪರವಾದಂತ ಹೋರಾಟಗಾರರೆಲ್ಲ ಸೇರಿ ಬೇಲೂರಿನಲ್ಲಿ ಇತ್ತೀಚೆಗೆ ಶಾಂತಿ ಮತ್ತು ಸೌಹಾರ್ದತೆಗೆ ಏನು ಧಕ್ಕೆ ಉಂಟಾಗ್ತಾ ಇದೆ ಆ ಧಕ್ಕೆ ಉಂಟಾಗಬಾರದು ಅದರ ಪರವಾಗಿ ಆ ಜನರ ಪರವಾಗಿ ಧ್ವನಿ ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಒಂದು ಏನು ಸಭೆ ಮಾಡಿದ್ದು ಅದಕ್ಕೆ ಪೂರಕವಾಗಿ ಇವತ್ತು ಎಲ್ಲರೂ ಹಿರಿಯರು ಈ ಬೇಲೂರು ತಾಲೂಕಿನ ಪ್ರಗತಿಪರ ಮನುಷ್ಯರು ಏನು ಇವತ್ತು ಈ ಸಭೆ ಮಾಡಿದ್ದೀವಿ ಈ ಸಭೆಯ ಉದ್ದೇಶ ಕುವೆಂಪು ಸರ್ವ ಜನಾಂಗದ ಶಾಂತಿಯ ತೋಟ ಏನು ಹೇಳಿದ್ರು ಆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಈ ಬೇಲೂರು ಇದುವರೆಗೂ ಇತ್ತು ಆ ಒಂದು ಮೆರುಗು ಬಹಳಷ್ಟು ದೊಡ್ಡದಾಗಿತ್ತು ಆದರೆ ಕೆಲವರು ಇತ್ತೀಚೆಗೆ ನಡೆಸಿದಂಥ ಚಿತಾವಣೆಯಿಂದ ಬೇಲೂರಿನಲ್ಲಿ ಸೋದರತೆ ಸಹಬಾಳ್ವತೆ ಏನಿತ್ತು ಅದು ಎಲ್ಲೋ ಒಂದು ಕಡೆ ಅದಕ್ಕೆ ಕೊಡ್ಲಿಪೆಟ್ಟು ಅಥವಾ ಧಕ್ಕೆ ಬರುವಂಥ ಸನ್ನಿವೇಶ ಎದುರಾಗಿರುವ ಕಾರಣಕ್ಕೆ ಇವು ಒಂದು ಎಲ್ಲರೂ ಕೂಡ ನಿರ್ಧಾರ ಮಾಡಿ ಮಾನವೀಯತೆ ಎಡೆಗೆ ಸೌಹಾರ್ದಯುತ ನಡಿಗೆ ಅಂತೇಳಿ ಸ್ವಾಮೀಜಿಗಳು ಧರ್ಮಗುರುಗಳು ಕ್ರಿಶ್ಚಿಯನ್ ಪಾದ್ರಿಗಳು ಎಲ್ಲರ ಒಳಗೊಂಡಂತೆ ಒಂದು ಸೌಹಾರ್ದಯುತ ನಡಿಗೆಯನ್ನು ಬೇಲೂರಿನಲ್ಲಿ ಮಾಡಬೇಕು ಮತ್ತೆ ಏನು ನಾವೆಲ್ಲ ಹಿಂದೆ ಹೇಗಿದ್ದು ಶಾಂತಿ ಮತ್ತು ಸಹೋದರತೆಯಿಂದ ಆ ರೀತಿ ನಾವು ಬಾಳಬೇಕು ಮೊದಲೇ ಹೇಳಿದಂಗೆ ಗೇಣುದ್ದ ಬಟ್ಟೆ ಇಷ್ಟುದ್ದ ಹೊಟ್ಟೆಗೋಸ್ಕರ ಏನು ಹೋರಾಟ ಮಾಡ್ತಿದ್ದೀವಿ ನಾವೆಲ್ಲ ಏನೇ ಮಾಡಿದ್ರು ಕೂಡ ಕೊನೆಗೆ ಅಂತ್ಯ ಆಗೋದು ಸಾವಲಿ ಆದರೆ ಬದುಕಿನ ಮೂರು ದಿನಗಳಲ್ಲಿ ಎಲ್ಲರೊಟ್ಟಿಗೆ ಗೌರವದಿಂದ ಪ್ರೀತಿಯಿಂದ ಬದುಕಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾಗಿ ಇಷ್ಟು ವರ್ಷಗಳ ತಲತಲಾಂತರಗಳ ಕಾಲದಿಂದ ಭಾಳಷ್ಟು ಜನ ನಮ್ಮ ಹಿರಿಯರು ಗೌರವಯುತವಾಗಿ ಬದುಕಿದ್ದಾರೆ ಬಾಳಿದ್ದಾರೆ ಆ ಬಾಳ್ಮೇನ ಯಾರು ಕೆಡಿಸಬೇಡಿ ಗೌರವಯುತವಾಗಿ ನಡ್ಕೊಳ್ಳಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಹಾಸನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಸ್ವಾಮಿಗೌಡ ವೀರಶೈವ ಮುಖಂಡ ರಾಜಣ್ಣ ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗ್ ಮಲ್ಲೇಶ್ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ವೀರಶೈವ ಮುಖಂಡರಾದ ಎಚ್ಎಂ ರಾಜು ರಾಯಪುರ ಶಿವಣ್ಣ ಅಲ್ಪಸಂಖ್ಯಾತ ಹಾಸನ ಜಿಲ್ಲಾ ಅಧ್ಯಕ್ಷ ಅಬ್ದುಲ್ ಸಮದ್ ಕೆಪಿಸಿಸಿ ಸಂಯೋಜಕರಾದ ನವೀದ್ ಜೆಡಿಎಸ್ ಯುವ ಮುಖಂಡ ಮಹೇಶ್ ಕಾಫಿ ಬೆಳೆಗಾರರಾದ ನಾಗಿನಹಳ್ಳಿ ಮುಜೀಬ್ ಬಿಎಸ್ಪಿ ತಾಲೂಕು ಮಾಜಿ ಅಧ್ಯಕ್ಷ ಯೋಗೇಶ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಚಿಕ್ಕಬ್ಯಾಡಗೆರೆ ಮಂಜುನಾಥ್ ಜಯ ಕರ್ನಾಟಕ ತಾಲೂಕು ಸಂಘಟನೆ ಅಧ್ಯಕ್ಷ ರಾಜಣ್ಣ ಬ್ಲಾಕ್ ಕಾಂಗ್ರೆಸ್ ಎಸ್ಸಿಎಸ್ಟಿ ತಾಲೂಕು ಅಧ್ಯಕ್ಷ ಶಂಪುಕನಹಳ್ಳಿ ಬಾಬು ಅಸಂಘಟಿತ ಕಾರ್ಮಿಕರ ಜಿಲ್ಲಾಧ್ಯಕ್ಷ ಜಾಕಿರ್ ಪಾಷಾ ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್ ಮತ್ತು ಸಮಾನ ಮನಸ್ಕರರು ಹಾಜರಿದ್ದರು ಬಾಬು ಜಗಜೀವನ್ ರಾಮ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲದೆ ಸಮಾಜ ಸೇವಕರು ಆಗಿದ್ರು ಎಂದು ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆ ಸಂಯುಕ್ತಾಶ್ರಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ ಬಾಬು ಜಗಜೀವನ್ ರಾಮ್ ಅವರ 115ನೇ ಜನ್ಮದಿನಾಚರಣೆ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮುಖ್ಯ ಭಾಷಣಕಾರರಾಗಿ ಕೆಆರ್ ರಾಜಯ್ಯ ಬಾಬು ಜಗಜೀವನ್ ರಾಮ್ ಅವರ ಜೀವನ ಚರಿತ್ರೆ ಕುರಿತು ಸಮಗ್ರವಾಗಿ ವಿವರಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಸುಧಾನಳಿನ ಉಪಾಧ್ಯಕ್ಷೆ ತ್ರಿಲೋಚನ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಬಿಇಒ ಭಾಗ್ಯಮ್ಮ
ಪಡುವಲಿಪ್ಪೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಟಿಎಸ್ ಕುಮಾರಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆರ್ಬಿ ಪುಟ್ಟೇಗೌಡ, ಮಾದಿಗ ದಂಡೋರ ಸಮಿತಿಯ ಸಿಆರ್ ಮಂಜುನಾಥ್, ಕೆಎಂ ನಾಗರಾಜ್, ಕೃಷಿ ಸಹಾಯಕ ನಿರ್ದೇಶಕಿ ಸ್ವಪ್ನ, ತೋಟಗಾರಿಕೆ ಅಧಿಕಾರಿ ಭವ್ಯ, ಎಂಜಿನಿಯರ್ ಪ್ರಶಾಂತ್, ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ವರ್ಗ, ಆದಿ ದ್ರಾವಿಡ ಸಮುದಾಯದ ಮುಖಂಡರು ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಬಾಬು ಜಗಜ್ಜೀವನ್ ರಾಮ್ ಅವರ ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅರಸೀಕೆರೆಯಲ್ಲಿ ಜೀತದಾಳಾಗಿ ಜಮೀನಿನಲ್ಲಿ ದುಡಿಸಿಕೊಳ್ತಿದ್ದ 55ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಬಿಡುಗಡೆ. ಜಿಲ್ಲಾದ್ಯಂತ ಬಾಬು ಜಗಜೀವನ್ ರಾಮ್ ಜನ್ಮದಿನಾಚರಣೆ, ಗಣ್ಯರಿಂದ ಸ್ಮರಣೆ. ಬೇಲೂರಿನ ಶಾಂತಿ ಕದಡಲು ಮುಂದಾಗಿರುವ ವ್ಯಕ್ತಿಗಳನ್ನು ಬಂಧಿಸಿ ಗಡಿಪಾರು ಮಾಡುವಂತೆ ಒತ್ತಾಯ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ಹಾಸನ ಟಿವಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನ ಪಡೆದುಕೊಳ್ಳಿ.